ಇದಕ್ಕೆ ನಿಮ್ಗೆ ಡಯಾಬಿಟಿಸ್ ಇರುತ್ತೆ, ತುಂಬ ಕನ್ಫ್ಯೂಷನ್ ಇರುತ್ತೆ, ಏನು ಆಹಾರ ತೊಗೋಬೇಕು, ಯಾವಾಗ ತೊಗೋಬೇಕು, ಏನು ತೊಗೋಬಾರ್ದು ಅಂತ. ನಾನು ಸಿಂಪಲ್ಲಾಗಿ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ದಿವಸಕ್ಕೆ ಎರಡು ಸಲ ಹೊಟ್ಟೆ ತುಂಬ ಊಟ ಮಾಡೋರು ಬಂದು ಡಿವೈಡೆಡ್ ಮೀಲ್ಸ್ ಅಂತ, ದಿವಸಕ್ಕೆ ನಾಲ್ಕು ಐದು ಸಲ ಸ್ವಲ್ಪ ಸ್ವಲ್ಪ ಆಹಾರ ತೊಗೊಂಡ್ರೆ ನಿಮ್ಮ ಶುಗರ್ ಸಡನ್ನಾಗಿ ರೈಸ್ ಆಗೋಲ್ಲ, ಆಮೇಲೆ ನಿಮ್ಗೆ ಲೋ ಶುಗರ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಎರಡನೇದಾಗಿ ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿದ ಪದಾರ್ಥಗಳನ್ನ ಟೋಟ್ಲಿ ಅವಾಯ್ಡ್ ಮಾಡಬೇಕು. ಶುಗರ್ ಇರುವಂಥ ಪದಾರ್ಥಗಳನ್ನ ತೊಗೊಂಡ್ರೆ ಶುಗರ್ ಜಾಸ್ತಿ ಆಗುತ್ತೆ, ಸಡನ್ನಾಗಿ ಜಾಸ್ತಿ ಆಗುತ್ತೆ, ಅದರಿಂದ ನಿಮ್ಗೆ ತೊಂದರೆ ಆಗುತ್ತೆ. ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು. ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬ ದಿವಸಕ್ಕೆ ಎರಡರಿಂದ ಎರಡೂವರೆ ಲೀಟ್ರಷ್ಟು ನೀರು ಸೇವಿಸಬೇಕು, ಮತ್ತು ಹಣ್ಣು ಮತ್ತು ತರಕಾರಿಗಳನ್ನ ಹೆಚ್ಚೆಚ್ಚಾಗಿ ಸೇವಿಸಬೇಕಾಗುತ್ತೆ. ನಾಲ್ಕನೇದಾಗಿ ನೀವು ನಿಯಮಿತವಾಗಿ ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಕನಿಷ್ಠ ಮೂರು ತಿಂಗಳಿಗೆ ಒಂದ್ಸಲಿ ಫಾಸ್ಟಿಂಗ್ ಬ್ಲಡ್ ಶುಗರು ಮತ್ತು ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸಿ ನಿಮ್ಮ ಶುಗರ್ ಕಂಟ್ರೋಲ್ ಇದೆಯೋ ಇಲ್ಲೋ ನೋಡಿಕೊಂಡು ವೈದ್ಯರು ಹೇಳ್ದಂಗೆ ಸೂಕ್ತವಾಗಿ ಔಷಧಿಗಳನ್ನ ತಗೋಬೇಕಾಗುತ್ತೆ. ಕೊನೆಯದಾಗಿ ಪ್ರತಿ ವರ್ಷಕ್ಕೊಂದ್ಸಲಿ ಕಣ್ಣಿನ ಪರೀಕ್ಷೆ, ಹೃದಯಕ್ಕೆ ಸಂಬಂಧಪಟ್ಟಿದ್ದ ಪರೀಕ್ಷೆ, ಕಿಡ್ನಿಗೆ ಮೂತ್ರ ಪಿಂಡಗಳಿಗೆ ಸಂಬಂಧಪಟ್ಟ ಪರೀಕ್ಷೆಗಳು, ಮತ್ತು ಲಿವರಿಗೆ ಸಂಬಂಧಪಟ್ಟ ಪರೀಕ್ಷೆಗಳು, ಕಾಲಿನ ನರಗಳಿಗೆ ಸಂಬಂಧಪಟ್ಟ ಪರೀಕ್ಷೆಗಳು, ಇವನ್ನೆಲ್ಲ ವರ್ಷಕ್ಕೊಂದ್ಸಲಿ ನೀವು ಮಾಡಿಸ್ಬೇಕಾಗುತ್ತೆ.